रणबेंदूर तंड नायक बेग वेद टासी अण म्यूजिक आफ माडि दास अविनाश आचार मत त्रिभत्सिया ट्वेल्थ मेंबर यारो मौलर हेसरना बरबेकु नीवु स्कोरिंग बोर्ड नोडबेकागुत्ते इल्लदिद्रे मत्ते कंप्लेंट माडुवंगिल्ल मोदले हेळिदावे त्रिभत्सि क्रिकेटर सावण गारे रणबेंदूर तंड नायकरु ओम फ्रेंड्स हागू युवा बेंगळूरु ओम फ्रेंड्स हागू युवा बेंगळूरु टासि बरबेकु ओम फ्रेंड्स हागू युवा बेंगळूरु पंदाट आरंभव कहते जनप्रिय बारी फाइनल प्रवेश शामनूर डायमंड शिवगंगा कप फाइनल प्रवेश बारी नैश क्रिकेटर्स बंगलूर फाइनल प्रवेश मुखातर दाखल बरद त्रिबल सिवर गमन के 20 निमिष मात्र इतना रणबेंदूर तंड नायक रणबेंदूर कैप्टन लास्ट कॉल को क्लासिक रणबेंदूर होम फ्रेंड युवा बेंगलोर ट्वेल्थ मेंबर यारू बंद त्रिबल सी बौलर हर अण बारी बरी कड़ या सुनील मोदल पंदाट आरंभव कंकोलता है बारी जनप्रिय लेफ्टी दांडिग दास पड़कोलता मोदल चेंडु तन्मूलक बहुत शुतम कूड़ा तन्मदे क्लीन बौल्ड आगे सूचना तूलक नो बॉल सूचने बरता है मोदल हंतदल्लि बौलर सुनील तपन्न अंत का जीवदान पड़कोल्ता बारी दास बहुश फील्डिंग सेटिंग अडविकेयल्लि त्रिबल सिसि दावण गार अंपायर डिसीजन ऐन अन्नोदन्न तिळिसबेकु यस औट अन्नुवंत सूचने मुख्यवागि दास वापस अत्यन्न कंड्रु तन मूलक जनप्रिय दावणगेरे मोदल विकेट अन्नु कंडुकोळ्ता इदे शून्यक्के ओंदु अंगड़ मोदल विकेट पतन आद नर जनप्रिय मत दांडिगर सेर्पड़ कंकोल जीरो फॉर वन दांडिग केंच बसव सवलंग बसव कूड़ा दावणगेरे जनप्रिय परवा आड़ता केंच मत्तूर युवा आटगार त्रिबल सी मोदल सस्सन पड़कोल्ता स
ಸುನೇಲ ಮೊದಲ ಸಸನ್ನ ಪಡ್ಕೊಂಡ್ರು ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ ಪಂದ್ಯಕೂಟ ಇಲ್ಲಿ ಸಾಕ್ತಾ ಇದೆ. ಕೆಟಿಪಿಎಲ್ ನ 1 ಕೋಟಿ ಬಜೆಟ್ ಪಂದ್ಯ ಅತ್ಯುತ್ತಮ ಆಟವನ್ನು ಆಡಿದಂತ ಕೆಂಚ ಅದಾದ ನಂತರ ಬಹಳಷ್ಟು ಜನಪ್ರಿಯತೆ ಕಂಡಂತ ಆಟಗಾರ ಕೂಡ ಮಟ್ಕಾಲ್ ತುಮಕೂರಿನ ಪರವಾಗಿ ರಾಜ ಸಾಲಿಗ್ರಾಮ ಜೊತೆ ಇನ್ನಿಂಗ್ಸ್ ಆರಂಭಿಸ್ತಾ ಇದ್ದಂತ ಯುವ ಆಟಗಾರ ಕೆಂಚ ಬಸವ. ಪಂದ್ಯ ಆಟ ಬೇಗ ಮುಂದರಿಸಬೇಕು. ಅಂಗಣ ಒಳಭಾಗದ ತ್ರಿಭಾಸಿಯ ಪರವಾಗಿ ಮತ್ತೆ ಸುನೀಲ. ಅಂಗಣ ಎ ಮತ್ತು ಬಿಯಲ್ಲಿ ಎರಡು ಮೈದಾನಗಳಲ್ಲಿ ಏಕಕಾಲದಲ್ಲೇ ಪಂದ್ಯಾಟವನ್ನು ಈ ಬಾರಿ ಮುಂದುವರಿಸ್ತಾ ಇದ್ದಾರೆ ಜಯಪ್ರಕಾಶ್ ಗೌಡ ಅವರ ನೇತೃತ್ವದಲ್ಲಿ. ಶಿವಗಂಗಾ ಶ್ರೀನಿವಾಸ್ ಅವರೊಂದು ಸಹಕಾರ ಜೊತೆ ಕೂಡಗಿರಿ ದಿನೇಶ್ ಕೆ ಶೆಟ್ಟಿ ರಾಜು ರೆಡ್ಡಿ ಇವರ ಎಲ್ಲರ ಸಂಯೋಜನೆಯಲ್ಲಿ ಪಂದ್ಯಾಟ ನಡೀತಾ ಇದೆ. ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ ಮತ್ತೆ ಸುನೀಲ ಮೊದಲ ಓವರ್ನ ಎರಡನೇ ಚೆಂಡಿಗಾಗಿ ಟೂರ್ನಮೆಂಟ್ ಅಲ್ಲಿ ಈ ವರ್ಷ ಮೊದಲ ಪಂದ್ಯ ಆಡ್ತಾ ಇದೆ ಜನಪ್ರಿಯ ದಾವಣಗೆರೆ. ಕೆಂಜಗೆ ಸದ ಚೆಂಡು ಲೋ ಫುಲ್ ಟಾಸ್ ಆಗಿ ಬೀಳ್ತಾ ಇದೆ. ಮೊದಲ ಓಟವನ್ನು ಮಿಡ್ ವಿಕೆಟ್ ಭಾಗದಲ್ಲಿ ಕೆಂಚ ಪೂರೈಕೆ ಮಾಡಿಕೊಂಡ್ರು. ತಳಮೊತ್ತ ಆರು ಮೌನ ಪಡ್ಕೊಳ್ತಾ ಇದೆ 1-for-1 ಜನಪ್ರಿಯ ದಾವಣಗೆರೆ. ಪ್ರವೀಣ್ ಈತನ್ಮಧ್ಯೆ ಅವಿನಾಶ್ ಗೆ ಸದ ಚೆಂಡು ತೀರಾ ಕ್ಲೋಸ್ ಓವರ್ ಪಿಚ್ ಆಗಿ ಬೀಳ್ತಾ ಇದೆ. ಮಿಡ್ ಆಫ್ ಆಗದಲ್ಲಿ ಮತ್ತೆ ಒಂದು ಸೇರ್ಪಡೆ ಅವಿನಾಶ್ ಖಾತೆ ಆರಂಭಗೊಳ್ತಾ ಇದೆ. ಅವಿನಾಶ್ ಆಚಾರ್ ತಳಮೊತ್ತ 2 ಓಟವನ್ನು ತಲುಪ್ತಾ ಇದೆ ಜನಪ್ರಿಯ ದಾವಣಗೆರೆ. ಮತ್ತೆ ಸುನೀಲ ಕೆಂಚಗೆ ಸದ ಚೆಂಡು ಅಡ್ಡ ಹೊಡೆತ ಕೈ ಹಾಕ್ತಾ ಇದ್ದಾನೆ ಕೆಂಚ. ಓಟಗಳು ಬರ್ತಾ ಇಲ್ಲ. ಮತ್ತೊಂದು ಡಾಟ್ ಬಾಲಿನ ಸೇರ್ಪಡೆ ತಳಮೊತ್ತ 2-1 5 ಓವರ್ಗಳ ಪಂದ್ಯ ಆದಷ್ಟು ಓಟಗಳನ್ನ ಪೇರಿಸ್ತಾರ ನೋಡ್ಬೇಕಾಗಿದೆ ಜನಪ್ರಿಯ ಕ್ರಿಕೆಟರ್ ದಾವಣಗೆರೆ ತಂಡ. 3 ಬಾರಿಯ ಫೈನಲಿಸ್ಟ್ ತಂಡ ಈ ಬಾರಿ ಮೊದಲ ಪಂದ್ಯ ಆಟವನ್ನು ಆಡ್ತಾ ಇದೆ. 5ನೇ ಚೆಂಡು ಮತ್ತೆ ಫುಲ್ ಟಾಸ್ ಆಗಿ ಬೀಳ್ತಾ ಇದೆ. ಶಾರ್ಟ್ ಪಡ್ಕೊಂಡ ಭಾಗದಲ್ಲಿ ಕೂಡ ಒಂದೊಟ್ಟ ಕೆಂಚ ಪೂರೈಕೆಯನ್ನು ಮಾಡಿಕೊಂಡ್ರು. ತಂಡದ ಮೊತ್ತ 3 ಓಟಗಳು. ಸುನೀಲ ಅವಿನಾಶ್ ಗೆ ಸಂದ ಚೆಂಡು ಯಶಸ್ವಿ ಓವರ್ ಕೇವಲ 3 ಓಟಗಳು ಮಾತ್ರ ಮೊದಲ ಓವರ್ ನಲ್ಲಿ ಬಿಟ್ಕೊಡ್ತಾ ಇದ್ದಾರೆ ಸುನೀಲ ತ್ರಿಭಸಿಯ ಪರವಾಗಿ. ಜನಪ್ರಿಯ ಕೇವಲ 3 ಓಟವನ್ನು ದಾಖಲಿಸಿ ಮೊದಲ ವಿಕೆಟ್ ಅನ್ನು ಕೂಡ ಒಪ್ಪಿಸಿದ್ದಾರೆ. ತ್ರಿಭಲ್ಸಿ ವಿರುದ್ಧವಾಗಿ ಪಂದ್ಯಾಟವನ್ನು ಆಡ್ತಾ ಇದೆ. ಎರಡನೇ ಓವರ್ಗಾಗಿ ಮತ್ತೊಬ್ಬರು ಬೌಲರ್ ಕೊಟ್ರೇಶ ದಾವಣಗೆರೆ ತ್ರಿಭಾಸಿಯ ಪರವಾಗಿ. ಬಿ ಗ್ರೌಂಡ್ ಅಲ್ಲಿ ಮೊದಲ ಪಂದ್ಯ ಅಣಬೇರಿನ ವಿರುದ್ಧ ರೋಮಾಂಚಕ ಟೈ ಅನ್ನು ಕಂಡುಕೊಂಡು ಅಂಕಗಳ ಹಂಚಿಕೆಯನ್ನು ಕಂಡುಕೊಂಡ ತಂಡ ತ್ರಿಭಾಸಿ ಮತ್ತೊಂದು ಪಂದ್ಯಾಟವನ್ನು ಆಡ್ತಾ ಇದೆ. ಟೂರ್ನಿಯ ಮತ್ತೊಂದು ಬಲಿಷ್ಠ ತಂಡ ಜನಪ್ರಿಯದ ವಿರುದ್ಧವಾಗಿ. ಕೊಟ್ರೇಶ 2ನೇ ಓವರ್ ಮೊದಲ ಚೆಂಡಿಗಾಗಿ ಎಂ ಸ್ಪೋರ್ಟ್ಸ್ ಈ ಟೂರ್ನಮೆಂಟ್ ನೇರ ಪ್ರಸಾರವನ್ನು ಮಾಡ್ತಾ ಇದೆ ವಿಶ್ವದಾದ್ಯಂತ. ಕೆಂಚಗೆ ಸದ ಚೆಂಡು ಕ್ಯಾಚ್ ಆಗೋ ಅವಕಾಶ ಇದೆ ಬಾರಿ. ಸ್ಕ್ವೇರ್ ಲೆಗ್ ಭಾಗದಲ್ಲಿ ಪ್ರಮೋದ್ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಕೆಂಚ ಆಟ ಮುಕ್ತಾಯ. ಜನಪ್ರಿಯ 3-2.
ಕೇವಲ ಎರಡು ಓಟವನ್ನು ದಾಖಲಿಸಿ ಕೆಂಚ ವಾಪಸಾದ್ರು. ಮೊದಲ ಹಂತದ ಕುಸಿತವನ್ನು ಕಂಡುಕೊಳ್ತಾ ಇದೆ ಜನಪ್ರಿಯ. ಈ ಹಂತದಲ್ಲಿ ಹಾಲಪ್ಪ ಜನಪ್ರಿಯ ದಾವಣಗೆರೆ ಪರವಾಗಿ ಈ ಜಿಲ್ಲೆಯಲ್ಲಿ ಬಹುಶಃ ಬಹಳಷ್ಟು ಮಂದಿ ಆಟಗಾರರೆಲ್ಲ ಆಡಿದ್ರು ಕೂಡ ಅತ್ಯಂತ ಹೆಚ್ಚಿನ ಜನಪ್ರಿಯತೆ ಕಂಡ ಟೆನಿಸ್ ಬಾಲಿನ ಅಪ್ರತಿಮ ಆಟಗಾರ ದಾವಣಗೆರೆ ಹಾಲಪ್ಪ ಈ ಘಟ್ಟದಲ್ಲಿ ಅದೇ ಯಾವ ರೀತಿ ಆಟವನ್ನು ಆಡ್ತಾರೆ ನೋಡಬೇಕಾಗಿದೆ. ಉತ್ತಮ ರೀತಿ ಒಂದು ಪಾರ್ಟ್ನರ್ಶಿಪ್ ಅನ್ನು ಮಾಡಬೇಕಾಗಿರುವಂತಹ ಅನಿವಾರ್ಯತೆ ಕೂಡ ಜನಪ್ರಿಯ ತಂಡಕ್ಕೆ. ಕೆಂಚ ವಿಕೆಟ್ ಉರುಳಿಸಂತ ಕೊಟ್ರೇಶಿ ಎರಡನೇ ಚೆಂಡಿಗಾಗಿ ತ್ರಿಮಸಿಯ ಪರವಾಗಿ ಬಹಳ ಅದ್ಧೂರಿಯ ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ ಟೆನಿಸ್ ಬಾಲ್ ಕ್ರಿಕೆಟ್ ವರ್ಲ್ಡ್ ಕಪ್ ಇಲ್ಲಿ ನಡೀತಾ ಇದೆ. ದಾಖಲೆ 50 ತಂಡಗಳ ಕಾಳಗ. ಆದಿತ್ಯವಾರ ಯಾರು ಪ್ರಾಶಸ್ತ್ಯನ ಜಯಿಸ್ತಾರೆ ನೋಡಬೇಕಾಗಿದೆ. ಕೊಟ್ರೇಶ್ ಆಲಪ್ಪಗೆ ಸದಾ ಚೆಂಡು ಬಹಳಷ್ಟು ಉತ್ತಮರಿತೊಂದು ಎಸೆತ ಸಡನ್ಲಿ ತಿರುವನ್ನು ಪಡ್ಕೊಳ್ತಾ ಇದೆ. ಓಟಗಳು ಬರ್ತಾ ಇಲ್ಲ. 3-2 ಜನಪ್ರಿಯದ ತಂಡ ಆಲಪ್ಪನೇ ಕೂಡ ಮೊದಲ ಹಂತದಲ್ಲಿ ಒಂದಷ್ಟು ಗಲಿಬಿಲಿ ಆಗ್ತಾ ಇದೆ. ಆ ನಿಟ್ಟಲ್ಲಿ ಓಟಗಳು ಕೂಡ ಬರ್ತಾ ಇಲ್ಲ. ಮತ್ತೆ ಕೊಟ್ರೇಶ್ ಮೂರನೇ ಬಾರಿಗೆ ಆಲಪ್ಪ ಎಸೆದ ಚೆಂಡು ಮಿಡ್ ವಿಕೆಟ್ ಅಲ್ಲಿ ಬಹಳ ಶುದ್ಧವರ್ಧ ಹೊಡೆತ ಚೆಂಡು ಸಿಮರಕೆಯನ್ನು ಕ್ರಮಿಸ್ತಾ ಇದೆ ಬೌಂಡ್ರಿ. ಜನಪ್ರಿಯ ದಾವಣಗೆರೆ ಮೊದಲ ಬೌಂಡರಿಯನ್ನು ಹಾಲಪ್ಪ ದಾಖಲಿಸಿದ್ರು. ಎರಡನೇ ಓವರ್ ಮೂರನೇ ಚೆಂಡಿನಲ್ಲಿ ಮಿಡ್ ವಿಕೆಟ್ ಅಲ್ಲಿ ಬೌಂಡ್ರಿ ದಾಖಲಾಗ್ತಾ ಇದೆ. ಸ್ಕೋರ್ ಇಸ್ ಆನ್ 7. ಹಾಲಪ್ಪ ಆಟ ಆರಂಭಗೊಳ್ತಾ ಇದೆ. 7-2 ಜನಪ್ರಿಯ ತ್ರಿಭಸಿಯ ವಿರುದ್ಧ ಪಂದ್ಯಾಟವನ್ನು ಆಡ್ತಾ ಇದೆ. ಕೊಟ್ರೇಶ್ 4ನೇ ಬಾರಿಯ ಸದಾ ಚೆಂಡು ಮತ್ತೊಂದು ಬಹಳ ಶುದ್ಧವರ್ತಿ ಹೆಸರಲ್ಲಿ ದಾಖಲಾಗ್ತಾ ಇದೆ. ತ್ರಿಬಲ್ ಸಿಯ ವಿರುದ್ಧವಾಗಿ 2007 ಸತತವಾಗಿ 15ನೇ ವರ್ಷ 2022 ಪಂದ್ಯಕೂಟವನ್ನು ಸಂಘಟಿಸ್ತಾ ಇದ್ದಾರೆ ಜಯಪ್ರಕಾಶ್ ಗೌಡ ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ಗಾಗಿ. ಮತ್ತೆ ಕೊಟ್ರೇಶಿ ಲೇಟ್ ಆಗುತ್ತೆ ಗಮನಿಸಿ ತ್ರಿಬಲ್ ಸಿ ಅವರು 20 ನಿಮಿಷಗಳ ಕಾಲಾವಕಾಶ ಇದೆ. ಮೊದಲೇ ತಿಳಿಸ್ತಾ ಇದಾವೆ ಲಿಮಿಟೆಡ್ ಟೈಮ್. ಏತನ್ಮದೆ ನೋ ಬಾಲ್ ಅನ್ನುವಂತ ಒಂದು ಸೂಚನೆ ಅನಧಿಕೃತ ಎಸೆತ ಹೆಚ್ಚುವರಿ ಓಟ ಕೂಡ ತನ್ನ ಖಾತೆ ಬರ್ತಾ ಇದೆ. ಜನಪ್ರಿಯದ ಮೊತ್ತ 8 ಓಟಗಳು. ಲಾಸ್ಟ್ ವಾಸ್ ಆರ್ ರಿಮೈಂಡಿಂಗ್ ಫ್ರೀ ಹಿಟ್ ಅವಕಾಶ ಹಾಲಪ್ಪರ್ ಲಭಿಸ್ತಾ ಇದೆ. ಅದ್ಯಾವ ರೀತಿ ಹೊಡೆತವನ್ನು ಹಾಲಪ್ಪ ಇಲ್ಲಿ ದಾಖಲಿಸ ನೋಡಬೇಕಾಗಿದೆ. ಫ್ರೀ ಹಿಟ್ ಅವಕಾಶ ಕೊಟ್ರೇಶಿಯ ಚೆಂಡು ಡೀಪ್ ಭಾಗದಲ್ಲಿ ಈ ತನ್ಮದ ಸಿಕ್ಸರ್ ಅನ್ನು ಹಾಲಪ್ಪ ದಾಖಲಿಸಿದ್ರು. ಫ್ರೀ ಹಿಟ್ ಚೆಂಡಿನಲ್ಲ ಈ ಸಿಕ್ಸರ್ ದಾಖಲಾಗ್ತಾ ಇದೆ ಡೀಪ್ ಭಾಗದಲ್ಲಿ. ಫ್ರೀ ಹಿಟ್ ನ ಲಾಭ ಸಂಪೂರ್ಣವಾಗಿ ಪಡ್ಕೊಂಡ ಹಾಲಪ್ಪ ಡಿಫಾನ್ ಲೆಗ್ ಭಾಗದಲ್ಲಿ ಸಿಕ್ಸರ್ ದಾಖಲಿಸಿದ್ರು.
ತಡಬತ 14 ಕೋಟಿಗಳು ಕೊಟ್ರೆ ಶಿವ ಓವರ್ ಮುಕ್ತಾಯ ಎರಡು ಓವರ್ಗಳು ಈಗಾಗಲೇ ಮುಗಿತಾ ಇದೆ ಜನಪ್ರಿಯ 14.2 ಇನ್ನು ಮೂರು ಓವರ್ಗಳ ಆಟ ಬಾಕಿ ಇದೆ ಆದಷ್ಟು ಓಟವನ್ನು ದಾಖಲಿಸ ನೋಡಬೇಕಾಗಿದೆ ತ್ರಿಬಲ್ ಸಿ ವಿರುದ್ಧ ಜನಪ್ರಿಯ ಕ್ರಿಕೆಟರ್ ಸಾವಣ್ಗರ ಅಂಗಡ ಒಳಭಾಗದಲ್ಲಿ ಸುನೀಲ್ ಅನ್ನ ಸೇರ್ಪಡೆ ಮತ್ತೊಂದು ಹಿರಿಯ ಅನುಭವಿ ಆಟಗಾರ ತ್ರಿಬಲ್ ಸಿ ಪರವಾಗಿ ನಾಳೆ ಬೆಳಗ್ಗಿನಿಂದಲೇ ಪ್ರೇಕ್ಷಕರ ಅತ್ಯುತ್ತಮ ಪಂದ್ಯಗಳು ಲಭ್ಯವಾಗ್ತದೆ ಹೊರ ಜಿಲ್ಲೆ ಹೊರ ರಾಜ್ಯ ಮತ್ತು ಖ್ಯಾತನಾಮ ಕ್ರಿಕೆಟಿಗರ ಒಂದು ಸಂಗಮ ಕೂಡ ಇದೇ ಮೈದಾನದಲ್ಲಿ ಆಗುತ್ತೆ ಮುಂದಿನ ಹಂತದಲ್ಲಿ ಲಕ್ನೋದಿಂದ ಒಂದು ತಂಡ ಆಡ್ತಾ ಇದೆ ಮಧ್ಯಪ್ರದೇಶದ ಒಂದು ತಂಡ ಚೆನ್ನೈಯ ತಂಡ ಈ ಒಂದು ಕಾಳಗಕ್ಕೆ ಬರ್ತಾ ಇದೆ ಆಲ್ರೆಡಿ ಗುಲ್ಬರ್ಗ ಕೂಡ ಮೊದಲ ಜಯವನ್ನು ದಾಖಲಿಸಿದ್ರು ಅವಿನಾಶ್ ಆಚಾರ್ಯ ಸಂದ ಚೆಂಡು ಡೀಪ್ ಲಕ್ಷ್ಮಿ ಮರ್ಕರ್ ಭಾಗದಲ್ಲಿ ಮತ್ತೆ ಬೌಂಡ್ರಿ ಮೂರನೇ ಓವರ್ ನ ಮೊದಲ ಚೆಂಡಿಗೆ ಬೌಂಡ್ರಿ ಸುನೀಲ್ ಅವಕಾಶವನ್ನು ಮಾಡಿಕೊಟ್ರು ತ್ರಿಬಸಿಯ ಪರವಾಗಿ ಅವಿನಾಶ್ ಆಚಾರ್ ಡಿಫಾನ್ ಲಗ ಭಾಗದಲ್ಲಿ ಬೌಂಡ್ರಿಯನ್ನು ದಾಖಲಿಸಿದ್ರು ಜನಪ್ರಿಯ 18-2 ದಾವಣಗೆರೆ ಎರಡನೇ ಬಾರಿಗೆ ಮತ್ತೊಂದು ಬಳಸುವಂತೆ ಹೊಡೆತ ಮಿಡ್ ವಿಕೆಟ್ ಅಲ್ಲಿ ಚೆಂಡು ಶಿವರಕೆಯನ್ನು ಕ್ರಮಿಸ್ತಾ ಇದೆ ಬೌಂಡ್ರಿ ಅವಿನಾಶ್ ಆಚಾರ್ ದಾಟಿನಲ್ಲಿ ಚುಮ್ಮಿದ ಸೆಕೆಂಡ್ ಬೌಂಡ್ರಿ ಅಂಗಡ ಒಳಭಾಗದಲ್ಲಿ ಒತ್ತಡವನ್ನು ಮೀರುವ ಆಟ ನಡೀತಾ ಇದೆ ಅವಿನಾಶ್ ಆಚಾರ್ ಹೊಸನಗರ ಮೂಲದ ಯುವ ಆಟಗಾರ ಕೂಡ ಒಂದಷ್ಟು ಇನ್ಫಾರ್ಮ್ ಅಲ್ಲಿರುವಂತಹ ಆಟಗಾರ ಅವಿನಾಶ್ ಆಚಾರ್ ಮೂರನೇ ಬಾರಿಗೆ ಸುನೀಲ್ ಹಸಿರುವಂತಹ ಚೆಂಡು ಬ್ಯಾಕ್ವರ್ಡ್ ಪಾಯಿಂಟ್ ಮೇಲ್ಭಾಗದಲ್ಲಿ ಉತ್ತಮ ಹೊಡೆತ ಒಂದೋಟ ಎರಡನೇ ಓಟವನ್ನು ಕೂಡ ಸುಲಭವಾಗಿ ಅವಿನಾಶ್ ಪೂರೈಕೆ ಮಾಡಿಕೊಂಡ್ರು ತಂಡದ ಮೊತ್ತ 2 ಓಟಗಳ ಹೆಚ್ಚುವರಿ ಮುಖ್ಯವಾಗಿ 23 ಓಟವನ್ನು ತಲುಪ 24 ಓಟಗಳು ಮತ್ತೆ ಸುನೀಲ ನಾಲ್ಕನೇ ಚೆಂಡು ವಿಶೇಷತೆ ಹೊಡೆತ ಲಾಗ್ ಸ್ಲಿಪ್ ನಲ್ಲಿ ಸುಲಭಕ್ಕೆ ಆಚೆ ಆಗ್ತಾ ಇದೆ ಅವಿನಾಶ್ ಆಚಾರ್ ಔಟ್ ತೀರಾ ಶಾರ್ಟ್ ಆಗಿರುವಂತ ಚೆಂಡನ್ನ ಲಾಗ್ ಸ್ಲಿಪ್ ನಲ್ಲಿ ಕ್ಯಾಚ್ ಆಗಿ ನೀಡಿದ್ರು ಅನ್ನೊಂದೋಟವನ್ನು ದಾಖಲಿಸಿ ಅವಿನಾಶ್ ಆಚಾರ್ ವಾಪಸ್ ಆದ್ರು ಅಂಗಡ ಒಳಭಾಗದಲ್ಲಿ ಯೋಗಿ ದಾವಣಗೆರೆ ಯುವ ಆಟಗಾರ ಕೂಡ ಹದಿನೈದನೆಯ ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ ಬಹಳಷ್ಟು ಯಶಸ್ವಿ ಪಂದ್ಯಕೂಟ ಮುಂದರಿಕೆಯನ್ನು ಕಂಡುಕೊಳ್ತಾ ಇದೆ ಮಂಗಳವಾರ ರಾತ್ರಿ ನಾಡಿನ ಹಿರಿಯ ರಾಜಕಾರಣಿಗಳು ದಾವಣಗೆರೆ ನವ ನಿರ್ಮಾಣದ ರೂವಾರಿಗಳು ಆದಂತಹ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ಅಧಿಕೃತವಾಗಿ ಆರಂಭ ಮಾಡಿಕೊಟ್ಟ ಈ ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ ಈಗ ಸಾಂಗವಾಗಿ ಮುಂದರಿಕೆ ಆಗ್ತಾ ಇದೆ ಯೋಗಿಗೆ ಸಂದ ಚೆಂಡು ಬಳಸವರ್ಧ ಹೊಡೆತ ಲಾಂಗಾರ ಭಾಗದಲ್ಲಿ ಒಂದು ಚೆರೆ ಸೇರ್ಪಡ ಎರಡನೇ ಓಟಗಳ ಪ್ರಯತ್ನ ಎರಡು ಓಟಗಳ ಪೂರೈಕೆಯೂ ಕೂಡ ಅಣ್ಣ ಆ ಬಾಲ್ ಈ ಕಡೆ ಕಳಿಸಿ ಜೆಪಿ ಅವ್ರ ಕಡೆ
ತಂಡದ ಮೊತ್ತ ಈ ಹಂತದಲ್ಲಿ 26 ಓಟಗಳನ್ನು ತಲುಪ್ತಾ ಇದೆ ಓತಮರದ ಹೊಡೆತ ಲಾಂಗ್ ಆನ್ ಭಾಗದಲ್ಲಿ ಒಂದು ಓಟ ಯೋಗಿಪುರ ಆಯ್ಕೆ ಮಾಡಿಕೊಂಡ್ರು ತಂಡದ ಮೊತ್ತ ಕೂಡ 3 ಓವರ್ಗಳ ಮುಕ್ತಾಯ 27-3 ಬಹಳ ಶುತ್ತಮರದ ರನ್ ರೇಟ್ ಅನ್ನು ಉಳಿಸಿ ಆಡ್ತಾ ಇದೆ ಜನಪ್ರಿಯ ಏನಳ ಎರಡು ಓವರ್ಗಳಲ್ಲಿ ಆದಷ್ಟು ಓಟಗಳನ್ನು ದಾಖಲಿಸಾರೆ ನೋಡಬೇಕಾಗಿದೆ ಈ ಬಾರಿಯ ಟೂರ್ನಮೆಂಟ್ ನ ಮೊದಲ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ ತ್ರಿಬಲ್ ಸಿ ದಾವಣಗೆರೆ ವಿರುದ್ಧವಾಗಿ ಮತ್ತೆ ಸಮಾಲೋಚನೆಗಳ ನಡೆಸಾರುವಂತ ತ್ರಿಬಲ್ ಸಿ ಪಾಳದಿಂದ ನಾಲ್ಕನೇ ಓವರ್ಗಾಗಿ ಮತ್ತೊಂದು ಹೆಸರನ್ನ ಪರಿಚಯ ಕೂಡ ಮತ್ತ ಕೊಟ್ರಶ್ ಶಾಮನೂರು ಡೈಮಂಡ್ ಪೆವಿಲಿಯನ್ ಇರ್ತದೆ ಶಿವಗಂಗಾ ಪೆವಿಲಿಯನ್ ಕೂಡ ಈ ಬಾರಿ ಹೆಚ್ಚುವರಿಯಾಗಿ ಆಟಗಾರರ ಗೌರವ ಅನ್ನುವಂತ ರೂಪದಲ್ಲಿ ನಡುವಣ ಆರ್ಗನೈಸರ್ಸ್ ಕಮಿಟಿ ಪ್ಯಾಂಡಲ್ ಕೂಡ ಇರ್ತದೆ ಇದು ಕೇವಲ ಆರ್ಗನೈಸರ್ಸ್ ಗಳಿಗೆ ಮಾತ್ರ ಕೊಟ್ರಶ್ ಮತ್ತೆ ಕೊಟ್ರಾಜ್ ಯೋಗಿಗೆ ಸಂದ ಚೆಂಡು ಥರ್ಡ್ ಬಾರ್ ಭಾಗದತ್ತ ಸಾಕ್ತಾ ಇದೆ ಒಂದೋಟ ಎರಡನೇ ಓಟ ಕೂಡ ಸುಲಭವಾಗಿ ಪೂರೈಕೆ ಮಾಡಿಕೊಂಡ್ರು ಜನಪ್ರಿಯ ಈ ಬಾಯಿಮುಖೇನವಾಗಿ ಓಟುಗಳು ಬರ್ತಾ ಇದೆ ಸ್ಕೋರ್ ಇಸ್ ಆನ್ 29 ಇತ್ತೀಚಿನ ದಿನಗಳಲ್ಲಿ ಒಂದು ಟೂರ್ನಮೆಂಟ್ ಅಂತ ಬಂದಾಗ 15 ಟೀಮ್ಸ್ ಗಳನ್ನ ಒಂದಾಗಿಸುವುದೇ ಕಷ್ಟ ಸಾಧ್ಯವಾಗಿರುವಂತಹ ಪರಿಸ್ಥಿತಿಯಲ್ಲಿ ಬಹುಶಃ ಡೀಸೆಲ್ ರೇಟ್ 1 ಲೀಟರ್ಗೆ 9 ರೂಪಾಯಿ ಇರುವಂತಹ ಕಾಲಘಟ್ಟದಿಂದ ಇವತ್ತಿಗೆ 100 ರೂಪಾಯಿಗಳು ಏರಿರುವವರೆಗೂ ಕೂಡ ಸತತವಾಗಿ ಪಂದ್ಯಾಟವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ ಜೆಪಿ ದಾವಣಗೆರೆ ಅವರ ನೇತೃತ್ವದಲ್ಲಿ ಟೂರ್ನಮೆಂಟ್ ನಡೀತಾ ಇದೆ ಬಹುಶಃ 2023 ಅಂತ ಕಾಣುತ್ತೆ ಆವಾಗ ಲೀಟರ್ಗೆ 9 ರೂಪಾಯಿಗಳಿದ್ದಂತ ಕಾಲ ಚಕ್ರವರ್ತಿಗಳು ಆ ಟೂರ್ನಮೆಂಟ್ ನ ಜಯವನ್ನ ದಾಖಲಿಸಿದಂತ ಕಾಲಘಟ್ಟದಲ್ಲಿ ಟೂರ್ನಮೆಂಟ್ ಅನ್ನು ಹಗಲು ರಾತ್ರಿಯಾಗಿ ಆರಂಭಿಸಿದಂತ ಜೆಪಿ ಅದಾದ ನಂತರ ಸತತವಾಗಿ ಸಮಗ್ರವಾಗಿ ಅತಿ ಯಶಸ್ವಿಯಾಗಿ ದಾವಣಗೆರೆಯಲ್ಲಿ ಟೂರ್ನಮೆಂಟ್ ಅನ್ನು ಸಂಘಟಿಸ್ತಾ ಇದ್ದಾರೆ ಆ ನಿಟ್ಟಲ್ಲಿ ಬಹುಶಃ ಬಾಕಿಯವರಿಗೂ ಕೂಡ ಜೆಪಿ ಅವರ ನಡುವಣ ಅಂತರ ಅಜ ಗಜಾಂತರ ಕಿಂಗ್ ಆಫ್ ಕ್ರಿಕೆಟ್ ಆಲಪ್ಪನಿಗೆ ಸದ ಚೆಂಡು ಮಿಡ್ ವಿಕೆಟ್ ಅಲ್ಲಿ ಮತ್ತೊಂದು ಬಿರುಸಿನ ಹೊಡೆತ ಸಿಕ್ಸರಿ ಬಾರಿ ಕೊಟ್ರಶಿ ಮತ್ತೆ ಸಿಕ್ಸರ್ಗೆ ಅವಕಾಶವನ್ನು ಮಾಡಿಕೊಟ್ರು ಹಾಲಪ್ಪನ ದಾಂಡಿನ ಸೆಕೆಂಡ್ ಸಿಕ್ಸರ್ ಕೂಡ ತಂಡದ ಮೊತ್ತ 36-3 ಮತ್ತೆ ಕೊಟ್ರಶ್ ಸದ ಚೆಂಡು ಬಹಳ ಸಮರ್ಥ ಹೊಡೆತ ಸ್ಕೂಪ್ ಶಾಟ್ ಮಾಡಿ ಒಂದೋಟದ ಸೇರ್ಪಡೆ ಲಾಂಗ್ ಲೆಗ್ ಭಾಗವನ್ನು ಕಂಡುಕೊಳ್ತಾ ಇದೆ ತಂಡ ಮೊತ್ತ 37 ಒಂದೆಡೆ ಹಾಲಪ್ಪ ಮತ್ತೊಂದೆಡೆ ಯೋಗಿ ಪಂದ್ಯಾಟವನ್ನು ಇಲ್ಲಿ ಆಡ್ತಾ ಇದ್ದಾರೆ ಜನಪ್ರಿಯ ಪರವಾಗಿ ಜಿಲ್ಲಾ ಕ್ರೀಡಾಂಗಣ ನಡೀತಾ ಇದೆ ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ ಇದನ್ಮದ ಯೋಗಿಯ ಹೊಡೆತ ಮತ್ತೆ ಇನ್ಸೈಡ್ ಜಾಗೋದೋಟವನ್ನು ಪೂರೈಕೆ ಮಾಡಿಕೊಂಡ್ರು ಸ್ಕೋರ್ ಇಸ್ ಆನ್ 38 38-3 ನಾಲ್ಕನೇ ಓವರ್ ನ ಕೊನೆಯ ಒಂದು ಎಸೆತ ಮಾತ್ರ ಬಾಕಿ ಇದೆ ಕೊಟ್ರಶ್ ತ್ರಿಬಲ್ ಸಿ ಅಪರವಾಗಿ ಹಾಲಪ್ಪ ದಾಂಡಿನಲ್ಲಿ ಮತ್ತೆ ಡಿಫಾಲ್ಟ್ ಹೊಡೆತ ಸುಲಭ ಕ್ಯಾಚ್ ಆದ ಮುಖೇನವಾಗಿ ಹಾಲಪ್ಪ ಬ್ಯಾಕ್ ಟು ಪವಿಲಿಯನ್ ಚಂದು ಆ ಟಿಂಗು
ಸೋಲಭದ ಕ್ಯಾಚ್ ಅನ್ನ ಡಿಫೆಂಡ್ ಲಗಲಿ ಪಡ್ಕೊಂಡ್ರು ಹಾಲಪ್ಪ ವಾಪಸ್ ಸಾತಿಯನ್ನ ಕಂಡುಕೊಳ್ತಾ ಇದಾರೆ 38-3 ಹಾಲಪ್ಪ ಔಟ್ ಆಗಿದ್ದಾರೆ ನಾಲ್ಕನೇ ವಿಕೆಟ್ ಕೂಡ ಕೊನೆಯ ಓವರ್ಗಾಗಿ ಮತ್ತೊರು ಹೊಸ ಬೌಲರ್ ಪರಿಚಯವಾಗ್ತಾ ಇದೆ ಮಧು ಈತ ದಾವಣಗೆರೆ ಜನಪ್ರಿಯ ಪರಾಗಿ ಹೊಸ ದಾಂಡಿಗ ಮತ್ತೋರು ಯುವ ಆಟಗಾರ ಬಸವ ಸವಳಂಗ ಎಂಟ್ರಿಯನ್ನ ಪಡ್ಕೊಳ್ತಾ ಇದ್ದಾನೆ ಹಲೋ ಮಧು ಯೋಗಿಗೆ ಸದ ಚೆಂಡು ರಿವರ್ಸ್ ಶಾಟ್ ಬರೆ ದೀಪಕ್ ಚಕವರ್ಸಿ ಮರಕೆಲ ಭಾಗವನ್ನ ಕಾಣ್ತಾ ಇದೆ ಮತ್ತೆ ಸಿಕ್ಸರ್ ದಾವಣಗೆರೆ ನೆಕ್ಸ್ಟ್ ನ ಮೂರನೇ ಸಿಕ್ಸರ್ ಕೂಡ ಬಹಳ ಶೂತ ಮರೆತ ಒಂದು ಆಟವನ್ನು ಆಡ್ತಾ ಇದ್ದಾನೆ ಯೋಗೀಶ ಯುವ ಆಟಗಾರ ದೀಪಕ್ಷ ಕವರ್ಸಲ್ ರಿವರ್ಸ್ ಸಿಕ್ಸರ್ ಕಲಿಸಿದ್ರು ಮತ್ತೆ ಮದುವೆ ಸದ ಚೆಂಡು ರಿವರ್ಸ್ ನೋಡ ಪ್ರಯತ್ನ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ ತಡ ಮೊತ್ತ ಕೂಡ 44 ಓಟಗಳು ಇತ್ತೀಚೆಗೆ ಬಹುಶಃ ಜೆಪಿ ಬಹಳಷ್ಟು ನಂಬಿಕೆ ಇಡುವಂತ ಯುವ ಆಟಗಾರ ಯೋಗಿ ನಾಲ್ಕನೇ ಬಾರಿಗೆ ಮತ್ತೆ ಮಾದು ಫುಲ್ ಟಾಸ್ ಆಗಿ ಬೀಳ್ತಾ ಇದೆ ಮತ್ತೆ ರಿವರ್ಸ್ ಶಾಟ್ ಕವರ್ಸ್ ಭಾಗದಲ್ಲಿ ಒಂದೊಂದು ಪೂರೈಕೆ ಯೋಗಿ ಖಾತೆಯನ್ನು ಕಂಡುಕೊಳ್ತಾ ಇದೆ ತನ್ನ ಮೊತ್ತ ಕೂಡ 45 ಓಟಗಳನ್ನ ತಲುಪ್ತಾ ಇದೆ ಈ ತರ್ಮದೇ ಸವಳಂಗ ಬಸವ ಬಿರುಸಿನ ಹೊಡೆತವನ್ನ ಸ್ಕ್ವಾರ್ ಲೆಗಲ್ಲಿ ದಾಖಲಿಸಿದ್ರು ಕೂಡ ಸುಲಭವಾದ ಕ್ಯಾಚ್ ಅನ್ನ ಸುನಿಲ್ ಪಡ್ಕೊಂಡ್ರು ಬಸವನ ಆಟ ಮುಕ್ತಾಯ 45-5 ಜನಪ್ರಿಯ ದಾವಣಗೆರೆ ಗಣಿಯ ಸೇರ್ಪಡೆ ಇದುವರೆಗಿನ 14 ಶಾಮನೂರು ಡೈಮಂಡ್ ಪಂದ್ಯಾಟಗಳ 3 ಬಾರಿ ಫೈನಲ್ ಪ್ರವೇಶವನ್ನು ಮಾಡಿದಂತಹ ತಂಡ ಕೂಡ ಒಂದು ಕಾಲದ ಸ್ವಸ್ತಿಕ್ ನಾಗರಾಜ್ ಪಿಳ್ಳೆ ಅಂತ ಆಟಗಾರರು ಕೂಡ ಜನಪ್ರಿಯ ಸೇವೆಯನ್ನ ಕಂಡುಕೊಂಡಿದ್ರು ಈ ಬಾರಿ ಯುವ ಆಟಗಾರರು ಈ ಜನಪ್ರಿಯ ಪಾಳವನ್ನು ಮುಂದುವರಿಸಿದ್ದಾರೆ ಕೇವಲ ಹಾಲಪ್ಪ ಮಾತ್ರ ಸೀನಿಯರ್ ಆಟಗಾರ ಆ ನಿಟ್ಟಲ್ಲಿ ಗಣಿಯ ರಿವರ್ಸ್ ಶಾಟ್ ಲಾಂಗ್ ಆನ್ ಭಾಗದಲ್ಲಿ ಸುಲಭ ಕ್ಯಾಚ್ ಕೆಸರು ಮುಖ್ಯವಾಗಿ ಜನಪ್ರಿಯ 6ನೇ ವಿಕೆಟ್ ಪತನ 45-6 ಗಣಿ ಬ್ಯಾಕ್ ಟು ಪವಿಲಿಯನ್ ಅಂಗಣ ಒಳಭಾಗದಲ್ಲಿ ಹೊಸದಾಂಡಿಗ ಸಚಿನ್ ಹಿರೇಸರ ಶಿವಮೊಗ್ಗ ಜಿಲ್ಲಾ ಬಾಲಿಷ್ಠ ತಂಡ ಆರ್ಕೆ ಸ್ಪೋರ್ಟ್ಸ್ ನ ನಂಬಿಗ ಆಲ್ ರೌಂಡರ್ ಕೂಡ ಸಚಿನ್ ಕವಿರಾಜ್ ಮತ್ತು ಸಚಿನ್ ಆ ನಿಟ್ಟಲ್ಲಿ ಆರ್ಕೆ ಪ್ರಮುಖ ಆಟಗಾರರಾದ್ರೆ ಇಲ್ಲಿ ಸಚಿನ್ ದಾವಣಗೆರೆ ಪರವಾಗಿ ಮಧು ಲಾಸ್ಟ್ ಒನ್ ಸಚಿನ್ ಗೆ ಸದಾ ಚೆಂಡು ಇನ್ಸೈಡ್ ಅಜ್ ಆಗ್ತಾ ಇದೆ ಒಂದೊಂದು ಹೆಚ್ಚುವರಿ ಸೇರ್ಪಡೆ ಲಾಕ್ಸ್ಲಿ ಭಾಗದಲ್ಲಿ ಓಟ ಬರ್ತಾ ಇದೆ 46 6 ಹುದ್ದರಿಗಳನ್ನ ಕಳ್ಕೊಂಡಂತ ಜನಪ್ರಿಯ 47 ಓಟದ ಟಾರ್ಗೆಟ್ ಅನ್ನು ನೀಡ್ತಾ ಇದೆ ಎದುರಾಳಿಗಳ ತಂಡ ತ್ರಿಭತ್ಸಿಸಿ ದಾವಣಗೆರೆ ಅದ್ಯಾವ ರೀತಿ ಪೈಪೋಟಿಯನ್ನು ಇಲ್ಲಿ ಮಾಡ್ತಾರೆ ನೋಡ್ಬೇಕಾಗಿದೆ
ಜಪಾರ ಮುಂದಿನ ಪಂದ್ಯ ಎ ಗ್ರೌಂಡ್ ಅಂಗಳಾಳ ಭಾಗದಲ್ಲಿ ಮಾಗಲ ತ್ರಿಪಸ್ಸಿಸಿ ಆರಂಭಕಾರರು ಬರಬೇಕಾಗಿದೆ ಓಂ ಫ್ರೆಂಡ್ಸ್ ಯು ಆರ್ ರೆಡಿ ಇರ್ಬೇಕು ಫೀಲ್ಡಿಂಗ್ ಗೆ ನಿನ್ನೆ ಬಾಕಿ ಇದ್ದ ಒಂದು ಪಂದ್ಯ ಜಪಾರ ಇದು ಓವರ್ ಸಂಖ್ಯೆ ಮುಂದಿನ ಪಂದ್ಯ ಯುವ ಮತ್ತು ಓಂ ಪಂದ್ಯಾಟವನ್ನು ಆಡ್ತದೆ ಹಲೋ ಡಾಕ್ಟರ್ ಅಲ್ತಮೇಶ್ ಮತ್ತು ಸಂಗಮೇಶ್ ತ್ರಿಭಾಸಿ ಆರಂಭಿಕರು ಅಂಗಡ ಒಳ ಪ್ರವೇಶವನ್ನು ಮಾಡಿದ್ದಾರೆ ಮೂವತ್ತ ಬಹುಶಃ 47 ಇಸಿ ಟಾರ್ಗೆಟ್ ಅವರನ್ನು ಎದುರಿಸುವ ತಂಡ ಜನಪ್ರಿಯ ಕ್ರಿಕೆಟರ್ಸ್ ಸಂಗಮೇಶ್ ಮೊದಲ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ ಮೊದಲ ಓವರ್ ಕಾರ್ಯಕ್ರಮದಲ್ಲಿ ಗಣಿ ಯೋಗೆ ಬೌಲರ್ ರಫಿಯಸ್ ಕಾರಿಕ ಭಾಗದಲ್ಲಿ ಗೋಡಾಕ್ಷರ ಭಾಗದಲ್ಲಿ ಹಾಲಪ್ಪ ಬಾಕೌಟ್ ಪಾಯಿಂಟ್ ಭಾಗದಲ್ಲಿ ಸಚಿನ್ ಒಂದಷ್ಟು ಕವರ್ಸ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ ಮೂವತ್ತು ಎಸೆತ 47 ಓಟಗಳ ಒಂದು ಅವಶ್ಯಕತೆ ಒಂದು ಆಟ ಜಯಕ್ಕಾಗಿ 15ನೇ ಬಾರಿಯ ಶಾಮ್ನೂರು ಡೈಮಂಡ್ ಶಿವಗಂಗಾ ಕಪ್ ಇಲ್ಲಿ ಸಾಕ್ತಾ ಇದೆ ರಫಿಯಸ್ ಅನ್ನ ಮೊದಲ ಚೆಂಡು ಇನ್ಸೈಡ್ ಎಜ್ ಆಗ್ತಾ ಇದೆ ಬಾರಿ ರನ್ ಔಟ್ ಮಾಡೋ ಪ್ರಯತ್ನ ಮೊದಲ ಓಟ ಡಾಕ್ಟರ್ ಸಂಗಮೇಶ್ ದಾಖಲಿಸಿದ್ರು ತಳಮೊತ್ತ ಆರಂಭವನ್ನು ಕಂಡುಕೊಳ್ತಾ ಇದೆ ತ್ರಿಭಾಸಿ 1-4 ವಿದೌಟ್ ಲಾಸ್ 50 ತಂಡಗಳ ಹಣ ಹಾಡಿ ನಾಳೆಯಿಂದ ರೋಚಕ ರೋಮಾಂಚಕ ಪಂದ್ಯಗಳು ಖ್ಯಾತನಾಮ ಆಟಗಾರರು ಈ ಮೈದಾನಕ್ಕೆ ಬರ್ತಾ ಇದ್ದಾರೆ ಶಾಮ್ನೂರು ಡೈಮಂಡ್ ಶಿವಗಂಗಾ ಟ್ರೋಫಿಗಾಗಿ ತನ್ಮಧ್ಯೆ ಬಹಳ ಸಮರ್ಥ ಹೊಡೆತ ಅಲ್ತಮೇಶ್ ತಾಂಡಿನಲ್ಲಿ ಸ್ಕ್ವಾರ್ ಲೆಗ್ ಭಾಗದಲ್ಲಿ ಒಂದು ಓಟವನ್ನು ತ್ರಿಭಾಸಿ ಪಡ್ಕೊಳ್ತಾ ಇದೆ ಟೂ ಫಾರ್ ವಿದೌಟ್ ಲಾಸ್ ರಫಿ ಮೂರನೇ ಬಾರಿ ಹೆಸರು ಚೈನ್ ಮಾಡಿಸ್ತಾ ಹೊಡೆತ ಡಾಕ್ಟರ್ ಸಂಗಮೇಶ್ ತಾಂಡಿನಲ್ಲಿ ಮಿಡುಗಡೆ ಭಾಗದಲ್ಲಿ ಒಂದು ಓಟ ಪೂರೈಕೆಯನ್ನು ಮಾಡಿಕೊಂಡ್ರು ಎರಡು ಓಟಗಳ ಪೂರೈಕೆ ಮಾತ್ರ ಅಂಕಿಅಂಶಗಳ ಪಟ್ಟಿಗೆ ಬರ್ತಾ ಇದೆ ಅವಿನಾಶ್ ಆಚಾರ್ ಕ್ಷೇತ್ರ ರಕ್ಷಣೆಯನ್ನು ಕೂಡ ಮಾಡಿದ್ರು ತಂಡದ ಮೊತ್ತ 4 ಓಟಗಳು ವೃತ್ತಿಯಲ್ಲಿ ವೈದ್ಯರಾದ್ರೂ ಕೂಡ ಕ್ರಿಕೆಟ್ ನಲ್ಲಿ ತೊಡಗಿಸುವಂತಹದ್ದು ವೃತ್ತಿ ಬೇರೆ ಪ್ರವೃತ್ತಿ ಬೇರೆ ಆ ನಿಟ್ಟಲ್ಲಿ ಮತ್ತೆ ರಫಿಕ್ಕಿ ಬಾರಿ ರಫಿ 4ನೇ ಚೆಂಡು ತೀರಾ ಸ್ಲೋವರ್ ಆಗಿ ಬೀಳ್ತಾ ಇದೆ ಈ ಒಂದು ಎಸೆತ ಸಂಗಮೇಶ್ಗೆ ಓಟುಗಳು ಬಂದ ಬಿಟ್ಕೊಡ್ತಾ ಇಲ್ಲ ಈ ಹಂತದಲ್ಲಿ ರಫಿ ದಾವಣಗೆರೆ ಜನಪ್ರಿಯ ಪರವಾಗಿ ತನ್ನ ಇನ್ನೋರ ಪ್ರಮುಖ ಆಟಗಾರ ಮಧು ಮಹೇಶ್ ಪಟೇಲ್ ಈ ಪಂದ್ಯಾಟವನ್ನು ಕಾಣ್ತಾ ಇಲ್ಲ ದಾವಣಗೆರೆ ಜನಪ್ರಿಯ ಪರವಾಗಿ ಮೊದಲ ಹಂತದಲ್ಲಿ ಚಾಲೆಂಜ್ ಟ್ರೋಫಿ ನಡೀತದೆ ಡಿಸೆಂಬರ್ 9ರಿಂದ 11
ಗಾಂಧಿ ಮೈದಾನ ಕುಂದಾಪುರ 3 ಲಕ್ಷ ರೂಪಾಯಿಗಳ ಹಗಲು ರಾತ್ರಿಯ ಕ್ರಿಕೆಟ್ ಪಂದ್ಯಾಕೂಟ ಚಲನ್ ಚಂದ್ರ ನೇತೃತ್ವದಲ್ಲಿ ನಡೀತಾ ಇದೆ. ಈ ತನ್ಮಧ್ಯೆ ಶಾರ್ಟ್ ಆಗಿ ಬಿದ್ದಂತ ಚೆಂಡು ಸ್ಕ್ವಾರ್ ಲೆಗ್ ಮಿಡ್ ವಿಕೆಟ್ ನಡುವಣ ಒಂದೋಟ ಪೂರೈಕೆ ಆಗ್ತಾ ಇದೆ. ದಾಸ್ ಕ್ಷೇತ್ರ ರಕ್ಷಣೆಯನ್ನು ಕೂಡ ಮಾಡಿದ್ರು. ತಂಡದ ಮೊತ್ತ 5 ಓಟಗಳು, 47 ಟಾರ್ಗೆಟ್ ಇದೆ ಜಯಕ್ಕಾಗಿ. ತ್ರಿಬಸಿ ದಾವಣಗೆರೆ ರಫಿ ಎಸ್ ಅಂದ ಚೆಂಡು ತೀರಾ ಸ್ಲೋವರ್ ಆಗಿ ಬೀಳ್ತಾ ಇದೆ. ಪಾಯಿಂಟ್ ಭಾಗದಲ್ಲಿ ಮಾತ್ರ ಒಂದೋಟದ ಸೇರ್ಪಡೆ. ಶಾಂತಕುಮಾರ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. ಭಾವಿ ಮಧುಮಗ ಮುಂದಕ್ಕೊಂದು ಪಾಣಿಗ್ರಹಣ ಕಾರ್ಯಕ್ರಮ ಇರ್ತದೆ ಡಿಸೆಂಬರ್ 16-17 ದಾವಣಗೆರೆ ಅಲ್ಲೊಂದು ಮದುವೆ ಸಂಭ್ರಮ. ಜೀವನದ ಮತ್ತೊಂದು ಪಯಣಕ್ಕೆ ಸಿದ್ಧನಾಗ್ತಾ ಇರುವಂತ ಆಟಗಾರ ಶಾಂತಕುಮಾರ್. ಮೊದಲ ಓವರ್ ನ ಮುಕ್ತಾಯದಲ್ಲಿ ಇವಾಗ ತನ್ನ ಮೊತ್ತ 6 ಓಟವನ್ನು ದಾಖಲಿಸ್ತಾ ಇದೆ. ತ್ರಿಬಲ್ ಸಿ ಅಂತಿಮ 24 ಎಸೆತ, 41 ಓಟಗಳ ಅವಶ್ಯಕತೆ ಪಂದ್ಯಾಟದ ಜಯಕ್ಕಾಗಿ. ಸವಳಂಗ ಬಸುವ ವ್ಯವಸ್ಥಾರಿಕ ಭಾಗದಲ್ಲಿ ಎರಡನೇ ಓವರ್ ಮೊದಲ ಚೆಂಡಿಗಾಗಿ ಬಹಳ ಶೂತ ಮಾಡಿದೆ ಎಸೆತ. ಯಾರ್ಕರ್ ಡೆಲಿವರಿ ಪರ್ಫೆಕ್ಟ್ ಯಾರ್ಕರ್, ಬಸವ ಎಕ್ಸ್ಪ್ರೆಸ್ ಎಸೆತವನ್ನು ಎಸೆದ್ರು. ಓಟಗಳಿಗೆ ಅವಕಾಶ ಈ ಹಂತದಲ್ಲಿ ಬರ್ತಾ ಇಲ್ಲ. ಡಾಕ್ಟರ್ ಅಲ್ತಮೇಶ್ ಒಂದಡೆ, ಡಾಕ್ಟರ್ ಸಂಗಮೇಶ್ ಮತ್ತೊಂದಡೆ. ಎರಡನೇ ಬಾರಿ ಎಸರುವಂತ ಚೆಂಡು ಮತ್ತೊಂದು ತೀರಾ ಸ್ಲೋವರ್ ಡೆಲಿವರಿಯನ್ನು ಎಸೆದ್ರು. ಆ ತಂಡದ ಮೊತ್ತ ಇವಾಗಲೇ 3 ಶಾಟ್ ಆಗಿ ಬಿದ್ದ ಚೆಂಡು ಸ್ಕ್ವೇರ್ ಲೆಗ್ ಸೀಮರ ಕ್ಯಾಚ್ನಲ್ಲಿ ಸೋಲಾಬಾದ ಕ್ಯಾಚ್ ಕಳಿಸಿದ ಮುಖ್ಯವಾಗಿ ಡಾಕ್ಟರ್ ಅಲ್ತಮೇಶ್ ವಿಕೆಟ್ ಅನ್ನು ಕಳ್ಕೊಂಡ್ರು. ತನ್ನ ಮೂಲಕ ತ್ರಿಬಸಿಯ ತಂಡ ಮೊದಲ ಹೋದರಿಯನ್ನು ಒಪ್ಪಿಸ್ತಾ ಇದೆ. ಮೊದಲ ಹೋದರಿ ಆಘಾತದ ನಂತರ ಅಂಗಡ ಒಳಭಾಗದಲ್ಲಿ ಕೊಟ್ರೆ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ ಈ ಬಾರಿ ತ್ರಿಬಸಿಯ ತಂಡ. ಮೊದಲ ಹಂತದ ಒತ್ತಡಕ್ಕೆ ಸಿಲುಕ್ತಾ ಇದೆ ತ್ರಿಬಲ್ ಸಿಯ ತಂಡ. ಕೊಟ್ರೇಶಿಯ ಸೇರ್ಪಡೆ ಮೊದಲ ಎಸೆಸ್ ಅನ್ನು ಪಡ್ಕೊಂಡ ಸವಳಂಗ ಬಸುವ ಲಸ್ರಿ ಬಸ್ವಾರ್ಯ ಮಾಡಿ 47 ಓಟದ ಒಂದು ಟಾರ್ಗೆಟ್ ಇದೆ ಜಯಕ್ಕಾಗಿ. 3ನೇ ದಿನದ ಪಂದ್ಯಾಟಗಳ ಮುಂದರಿಕೆ ಕೂಡ ಶಾಮನೂರು ಡೈಮಂಡ್ ಟ್ರೋಫಿಗಾಗಿ. ಕೊಟ್ರೇಶ್ ಕೆಸಂದ ಚೆಂಡು ಮತ್ತೊಂದು ಎಕ್ಸ್ಪ್ರೆಸ್ ಎಸೆತ, ರನ್ ಔಟ್ ಅವಕಾಶ ಈ ಬಾರಿ. ತನ್ಮೂಲಕ ಸಂಗಮೇಶ್ ಕೂಡ ವಾಪಸ್ ಆದ್ರು.
ಒತ್ತಡಕ್ಕೆ ಸೆಲೆಕ್ಟ್ ಆದ ಡಾಕ್ಟರ್ ಸಂಗಮೇಶ್ ಕೂಡ ರನೌಟ್ಗೆ ಬಲಿಯಾದ್ರು. ಮತ್ತೊರು ಹೊಸ ದಾಂಡಿಗರ ಸೇರ್ಪಡೆ ಪ್ರತಾಪ್. ಯಾರ್ ಕರ್ಲ ಡೆಲಿವರಿ ಬಸವನ ಎಕ್ಸ್ಪ್ರೆಸ್ ಎಸೆತಗಳು ಟ್ರಿಪಲ್ ಸಿ ಆಟಗಾರರ ದಿಕ್ಕು ತಪ್ಪಿಸ್ತಾ ಇದೆ. ತಳ ಮೊತ್ತ 7 ಸಮನ್ ಪಟ್ಟು 8 ಓಟಗಳು. ಇನ್ನು 39 ಅವಶ್ಯಕತೆ ಜಯಕ್ಕಾಗಿ ಮತ್ತೊಂದು ತಮರಿತ ಎಸೆತ. ಕೊಟ್ರೇಶ್ ಪ್ಯಾಡ್ ಮೇಲೆ ಬಡ್ಕೊಳ್ತಾ ಇದೆ ಲ್ಯಾಕ್ ಬಾಯ್. ತಂಡದ ಮೊತ್ತ 9 for 2. ತೀರಾ ಒಂದು ಏಕಪಕ್ಷೀಯ ಪಂದ್ಯ. ಇವಾಗಲೇ ಪಂದ್ಯದ ಮೇಲೆ ಹಿಡಿತವನ ಸಾಪಿಸ್ತಾ ಇದೆ ಜನಪ್ರಿಯ. ಮತ್ತೆ ಸ್ಲೋವರ್ ಡೆಲಿವರಿ ಬಸವ ಓವರ್ ಮುಕ್ತಾಯ. 18 ಎಸೆತಗಳಲ್ಲಿ ಇನ್ನು ಕೂಡ ಜಯಕ್ಕಾಗಿ 38 ಓಟದ ಅವಶ್ಯಕತೆ. ಅಂಗಡೆಯಲ್ಲಿ ಮುಂದಿನ ಪಂದ್ಯ ಯುವ ಬೆಂಗಳೂರಿನ ತಂಡ. ಹೋಮ್ ಫ್ರಂಟ್ ತಂಡ ಎದುರಿಸಿದ ಪಂದ್ಯಾಟ ಮುಗಿದ ತಕ್ಷಣವೇ ಯುವ ಕ್ಷೇತ್ರ ರಕ್ಷಣೆ ರೆಡಿ ಇರಬೇಕನ್ನೋದ ಕೇಳಿಕೊಳ್ತಾ ಇದ್ದೇವೆ. ಟೆನಿಸ್ ಬಾಲ್ ಕ್ರಿಕೆಟ್ನ ವಿಶ್ವಕಪ್ ನಡೀತಾ ಇದೆ. ಈ ವರ್ಷ ಕ್ರಿಕೆಟ್ನ ವರ್ಷ. ಚುನಾವಣೆ ಸಮೀಪಿಸ್ತಾ ಇದ್ದ ಹಾಗೆ ರಾಶಿ ರಾಶಿ ಕ್ರಿಕೆಟ್ ಪಂದ್ಯಾಟಗಳು ಕೂಡ ಡಿಕ್ಲೇರ್ ಆಗ್ತಾ ಇದೆ. ಜನವರಿ 26 ರಿಂದ 29 ಫ್ರೆಂಡ್ಸ್ ಬೆಂಗಳೂರಿನ ದಾಖಲೆಯ ಪಂದ್ಯಕೂಟ 5 ಲಕ್ಷ ರೂಪಾಯಿಗಳ ಫ್ರೆಂಡ್ಸ್ ಟ್ರೋಫಿ ನಡೀತದೆ. ಯಾವುದೇ ರೀತಿಯಾಗಿರುವಂತಹ ಪ್ರವೇಶ ಶುಲ್ಕ 32 ತಂಡಗಳಿಗೆ ಕೂಡ ಇರೋದಿಲ್ಲ, ಆಹ್ವಾನಿತ ತಂಡಗಳು ಮಾತ್ರ. ಗಣೇಶ ಮೂರನೇ ಅವರ ಮೊದಲ ಚೆಂಡು. ಇತರ ಚೌರ್ಯ ಸೇರ್ಪಡೆ ರಿವರ್ಸ್ ಔಟ್ ಮಾಡೋ ಪ್ರಯತ್ನ. ಕೊಟ್ರೇಶಿ ಕೂಡ ದಾಖಲಾಗ್ತಾ ಇದೆ ಒಂದೋಟ. ಅಂಕಿಅಂಶಗಳ ಪಟ್ಟಿಯಲ್ಲಿ 10 ಓಟವನ್ನು ತಲುಪ್ತಾ ಇದ್ದಾರೆ ತ್ರಿಬಲ್ ಸಿ ಕ್ರಿಕೆಟರ್ಸ್. ಎರಡನೇ ಬಾರಿಗೆ ಗಣಿಯ ಚೆಂಡು. ಗುಡ್ ಲೈನ್ ಡೆಲಿವರಿ ಕೂಡ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಸಚಿನ್ ಈರೇಸರ ಗ್ರೌಂಡ್ ಅಲ್ಲಿ ಇದ್ರೆ ಸಚಿನ್ ಮಹಾದೇವ ಪಥ ಸಂಚಲನ. ಹೆಚ್ಚುವರಿ ಉಸ್ತುವಾರಿ ಇದೆ. ಅತ್ಯುತ್ತಮ ನೇರ ಪ್ರಸಾರವನ್ನು ಮಾಡ್ತಾ ಇದ್ದಾರೆ ಕೂಡ. ಮತ್ತೊಂದು ಸ್ಲೋವರ್ ಡೆಲಿವರಿ ಓಟಗಳು ಬರ್ತಾ ಇದೆ. ತಂಡದ ಮೊತ್ತ 11 for loss of 2. ಯುವ ಬೆಂಗಳೂರಿನ ತಂಡ ರೆಡಿ ಇರಬೇಕು ಹೋಮ್ ಫ್ರೆಂಡ್ಸ್ನ ವಿರುದ್ಧ ಮುಂದಿನ ಪಂದ್ಯ. ಕೊಟ್ರೇಶಿ ರಿವರ್ಸ್ ಮಾಡೋ ಪ್ರಯತ್ನ ಪ್ಯಾಡ್ ಮೇಲೆ ಬಡ್ಕೊಳ್ತಾ ಇದೆ. ಮತ್ತೊಂದು ಚೋರಿಯ ಸೇರ್ಪಡೆ. ತಂಡದ ಮೊತ್ತ ಕೂಡ 12 ಓಟಗಳು. ನಿನ್ನೆ ಬಾಕಿ ಉಳಿದ ಒಂದು ಪಂದ್ಯ ಯುವ ಮತ್ತು ಓಂ. 5 ಓವರ್ಗಳ ಪಂದ್ಯಾಟ ಇರ್ತದೆ ಮುಂದಿನ ಪಂದ್ಯ. ಈತನದೆ ಸ್ಲೋವರ್ ಡೆಲಿವರಿ ಒಂದೋಟದ ಪೂರೈಕೆ ಕೂಡ ಲ್ಯಾಕ್ ಬಾಯ್ ಮುಖೇನವಾಗಿ. ತಂಡದ ಮೊತ್ತ 13 ತಲುಪ್ತಾ ಇದೆ. 47 ಇಸ್ ದಿ ಟಾರ್ಗೆಟ್. ಆ ನಿಟ್ಟಲ್ಲಿ ಮತ್ತೆ ಗಣಿ ಕೊನೆಯ ಒಂದು ಎಸೆತ 3ನೇ ಓವರ್ ನಲ್ಲಿ. ಏತನ್ಮಧ್ಯೆ ಕ್ಲೀನ್ ಬೌಲ್ ಕೊಟ್ರೆ ಶೂಟ್. 3ನೇ ಓವರ್ ಕೊನೆ ಚೆಂಡಿನಲ್ಲಿ ಔಟ್ ಆಗಿ ವಾಪಸ್ ಆದ್ರು. 12 for 3 ತ್ರಿಬಲ್ ಸಿ ಮೊತ್ತ.
ಬಹಳಷ್ಟು ಅದ್ದೂರಿಯ ಒಂದು ಕ್ರಿಕೆಟ್ ಪಂದ್ಯಾಕೂಟ. 22 ಬಾರಿ ಎಸ್ ಎಸ್ ಕಪ್ ಅನ್ನು ಸಂಘಟಿಸಿದ ಜಯಪ್ರಕಾಶ್ ಗೌಡ ಡೇ ಮ್ಯಾಚ್ ಅನ್ನು 22 ಬಾರಿ ನಡೆಸಿದ್ರು. 15ನೇ ಬಾರಿಗೆ ನಡೀತಾ ಇರುವಂತ ಹಗಲು ರಾತ್ರಿಯ ಕ್ರಿಕೆಟ್ ಪಂದ್ಯಾಕೂಟ. ಈ ಸಂದರ್ಭ ಶಿವಗಂಗಾ ಶ್ರೀನಿವಾಸ್ ಅವರು ಒಂದು ಬ್ಯಾಕ್ಬೋನ್ ಆಗಿ ಸತತವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ದಿನೇಶ್ ಕೆ ರೆಡ್ಡಿ ಶೆಟ್ಟಿ ಅವರು ರೆಡ್ಡಿ ಜೊತೆಗೆ ಕೂಡಿ ಗಿರೀಶ್ವರ ಎಲ್ಲರ ಸಂಯೋಜನೆಯಲ್ಲಿ ಇದು ಅತಿ ಯಶಸ್ವಿ ಕ್ರಿಕೆಟ್ ಪಂದ್ಯಕೂಟವಾಗ್ತಾ ಇದೆ. ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ ನಾಲ್ಕನೇ ಓವರ್ ಮೊದಲ ಚೆಂಡು ಸಚಿನ್ ರಸರ ರೇಣುಕಾಂಬ ಕ್ರಿಕೆಟ್ ಸಾರ್ಕೆಯ ಪರವಾಗಿ ಆಡುವಂತ ಯುವ ಆಟಗಾರ. ಜನವರಿ 6-8 ಮತ್ತೊಂದು ರೇಣುಕಾಂಬ ಟ್ರೋಫಿ ನಡೀತದೆ. ಹಿರಿಯ ಸ್ಥಾನದಲ್ಲಿ 1,00,000 ರೂಪಾಯಿಗಳ ಪಂದ್ಯಾಟ ಕೂಡ. 2ನೇ ಚೆಂಡು ಮತ್ತೊಂದು ಸ್ಲೋ ಡೆಲಿವರಿ ಗತಿ ಪರಿವರ್ತನೆ ಹೆಸವನ್ನು ಮತ್ತೆ ತೋರ್ಪಡಿಸ್ತಾ ಇದ್ದಾನೆ ಸಚಿನ್. ಓಟಗಳು ಮತ್ತೆ ಬರ್ತಾ ಇಲ್ಲ. ಪ್ರತಾಪ ಏತನದೇ ಕ್ಯಾಚ್ ಆಗುವಂತ ಒಂದು ಅವಕಾಶ ರಿಟರ್ನ್ ಕ್ಯಾಚ್. ಪ್ರತಾಪನ ಆಟ ಅಂತ್ಯ. 4ನೇ ವಿಕೆಟ್ ತ್ರಿಬಾಲ್ ಸಿಸಿ ಕಳ್ಕೊಳ್ತಾ ಇದೆ. 11-4 ತ್ರಿಬಾಲ್ ಸಿಯ ಸ್ಟ್ರೈಕ್ ಬೌಲರ್ ಸುನೀಲನ ಸೇರ್ಪಡೆ. ಡ್ಯಾನ್ಸರ್ ಧನು ನಾಳೆಯಿಂದ ಬಹುಶಃ ಡ್ಯಾನ್ಸಿಂಗ್ ಕಾಂಪಿಟೇಷನ್ ಕೂಡ ಇರ್ತದೆ. ವಿಷ್ಣು ಭಟ್ರು ವರ್ಸಸ್ ಧನು. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಸಡನ್ಲಿ ನಿಪ್ಪಾದಂತ ಒಂದು ಎಸೆತ ಮತ್ತೆ ಡಾಟ್ ಬಾಲ್. 4ನೇ ಓವರ್ ನಲ್ಲಿ ಇವಾಗ ಕೇವಲ 2 ಮಾತ್ರ ಬಾಕಿ ಇದೆ. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಸಚಿನ್. ಕೊನೆ ಒಂದೇ ಸಮಾತ್ರ ಬಾಕಿ ಇದೆ. ಮೇಡನ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಹಿರೇಸರ ಸಚಿನ್ ರಾಣೆಬೆನ್ನೂರ್ ಡಿಸೈಡ್ ಯಾರು ಏನಿದೆ ಏತನ್ಮದೇ ಓಟ ಬ್ಯಾಟಿಂಗ್ ರೆಡಿ ಇರಿ ರಾಣೆಬೆನ್ನೂರ್ ಫೀಲ್ಡಿಂಗ್ ಬನ್ನಿ. ಏತನ್ಮದೇ ಮೇಡನ್ ಓವರ್ +1 ವಿಕೆಟ್ ಅನ್ನು ಸಚಿನ್ ಪಡ್ಕೊಂಡ್ರು. 4 ಓವರ್ಗಳಲ್ಲಿ ಇವಾಗ 13-4 34ರ ಅವಶ್ಯಕತೆ. ಲಾಸ್ಟ್ ಓವರ್ 6 ಎಸೆತಗಳಲ್ಲಿ 6 ಸಿಕ್ಸರ್ ನ ಅವಶ್ಯಕತೆ. ಅಂಗಡ ಒಳಭಾಗದಲ್ಲಿ ಸವಳಂಗ ಬಸುವ ಕರಿಯಾ ಐ ಅಲ್ಲ ಬರ ಬಸುವ ಪ್ರಮೋದ್ ಸಾಯ್ಕರ ಪಡ್ಕೊಳ್ತಾ ಇದ್ರೆ ಸವಳಂಗ ಬಸವನ ಸೈಬರಿ ಯಾರ್ ಕರ್ಲೆಂಡ್ ಅಲ್ಲ ಬರ್ರಿ ಮತ್ತೆ ಡಾಟ್ ಬಾಲ್. ಎಕ್ಸ್ಪ್ರೆಸ್ ಎಸೆತಗಳು ಬರ್ತಾ ಇದೆ. ಬಸವ ಸವಳಂಗ ಅಟ್ಟು ದಾವಣಗೆರೆ 2ನೇ ಬಾರಿಗೆ ಉತ್ತಮ ರೀತಿ ಒಂದು ಎಸೆತ. ಮೇಡಪ್ ಆಗದಲ್ಲಿ ಕ್ಷೇತ್ರಕ್ಷಣ ದಾಸ್ ಮಾಡಿದ್ರು ರನೌಟ್ ಅನ್ನ ಮಾಡ್ತಾ ಇಲ್ಲ. ಬಹುಶಃ ಕೊನೆ ಕ್ಷಣದಲ್ಲಿ ಮತ್ತೆ ಜೀವದಾನ ಸುನೀಲ್ ಗೆ ಲಭಿಸ್ತಾ ಇದೆ. ಲಾಸ್ಟ್ 4 ಬಾಸ್ ಆನ್ ರಿಮೈಂಡಿಂಗ್. ಪ್ರಮೋದ್ ಎಸೆದ ಮತ್ತೊಂದು ಎಸೆತ. ಯುವ ಆಟಗಾರ ಬಸವ
ದಾವಣಗೆರೆ ಜನಪ್ರಿಯ ಪರವಾಗಿ ನಾಲ್ಕನೇ ಬಾರಿ ಎಸೆತ ಚೆಂಡು ಮತ್ತೊಂದು ಬಾಲ ಸಮರ್ಥಿ ಎಸೆತ ಲಾಸ್ಟ್ ಟೂ ಬಾಲ್ಸ್ ಆರ್ ರಿಮೈನಿಂಗ್ ಶುಭಾರಂಭ ಮಾಡುವತ್ತ ಜನಪ್ರಿಯ ದಾವಣಗೆರೆ ಮೊದಲ ಸೋಲನ್ನ ಕಂಡುಕೊಳ್ತಾ ಇದೆ ಈ ಹಂತದಲ್ಲಿ ವಸುಶಃ ತ್ರಿಮಲ್ ಸಿ ದಾವಣಗೆರೆ ಲಾಸ್ಟ್ ಒನ್ ಯುವ ಬೆಂಗಳೂರು ಏತನ್ಮದೆ ಜನಪ್ರಿಯ ದಾವಣಗೆರೆ ಯುವ ಬೆಂಗಳೂರು ಕಲಿಸಿದ್ರು ಯುವ ಬೆಂಗಳೂರು ಸೋಲನ್ನ ಕಂಡುಕೊಳ್ತಾ ಇದೆ ಆ ನಿಟ್ಟಿನಲ್ಲಿ ಮುಂದಿನ ಪಂದ್ಯ ಕೆಲವೇ ನಿಮಿಷಗಳಲ್ಲಿ ಆರಂಭ ಆಗ್ತದೆ ಯುವ ವರ್ಸಸ್ ಹೋಮ್ ಫ್ರೆಂಡ್ಸ್ ಬೆಂಗಳೂರು ಆ ದಾವಣಗೆರೆ ನಡುವಣ ಈ ಪಂದ್ಯ ಆಟ ಇರ್ತದೆ ಇತ್ತ ವೀಕ್ಷಕಗಳಲ್ಲಿ ಮತ್ತೆ ಬದಲಾವಣೆಯನ್ನು ಮಾಡ್ತಾ ಇದ್ದಾವೆ ಪ್ರಶಾಂತ ಅಂಬಲಪಾಡಿ ಮುಂದಿನ ಹಂತಕ್ಕಾಗಿ ಅಂಪೈರ್ಸ್ ಬನ್ನಿ ಯುವ ಬೆಂಗಳೂರು ಒಳಗಡೆ ಬನ್ನಿ